ಶ್ರೀ ಗುರು ಬ್ಯೂರಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ವಿಶೇಷವಾದಂತಹ ದಿನ ಈ ದಿನ ಒಂದನೇ ತಾರೀಕು ಬುಧವಾರ ಅಷ್ಟಮಿ ಮತ್ತು ಶ್ರವಣ ನಕ್ಷತ್ರ ಶುಭ ಯೋಗ ಇರುವಂತಹ ದಿನ ಈ ಅಷ್ಟಮಿ ದಿನ ಅಷ್ಟಮಿ ಇಲ್ಲದಲ್ಲೇ ಇದ್ದಿದ್ದರೆ ಈ ಮೇ ಒಂದನೇ ತಾರೀಕು ತುಂಬ ಪ್ರಶಸ್ತ ಆಗ್ತಿತ್ತು ಆದರೆ ಅಷ್ಟಮಿ ತಿಥಿ ಇರೋದರಿಂದ ಅಷ್ಟು ಶುಭ ಕಾರ್ಯಗಳಿಗೆ ಸೂಕ್ತವಿಲ್ಲದ ದಿನ ಆದರೂ ಸಹ ಕೆಲವು ಗ್ರಹಗತಿಗಳ ಬದಲಾವಣೆಗಳಂತೂ ಆಗಿದೆಯಲ್ಲ ಅದು ಏನೇನು ಆಗಿದೆ ಎನ್ನುವಂತಹ ಒಂದು ವಿಶ್ಲೇಷಣೆಯನ್ನು ಮಾಡುವಂತಹ ಶುಭ ದಿನ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ದಿನ ಒಂದನೇ ತಾರೀಕು ಗುರುವಿನ ಸ್ಥಾನ ಬದಲಾವಣೆ ಆಗುತ್ತೆ ಗುರು ಇದುವರೆಗೂ ಇದ್ದದ್ದು ಮೇಷರಾಶಿಯಲ್ಲಿ ಈಗ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇದೆ ಈ ಗುರುವಿನ ಪ್ರವೇಶದಿಂದ ಎಷ್ಟೋ ರಾಶಿಗಳಿಗೆ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಂತೂ ಖಂಡಿತವಾಗಿ ಆಗುತ್ತೆ ಅದರಲ್ಲಿ ಉಳಿತೂ ಇದೆ ಮತ್ತು ಕೆಟ್ಟದ್ದೂ ಆಗುವಂಥ ಸನ್ನಿವೇಶಗಳು ಇರುತ್ತೆ ಹಾಗಾದರೆ ಈ ದಿನ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಆಗರೆ ಗುರುವಿನ ಸ್ಥಾನ ಬದಲಾವಣೆ ಆಯಿತಲ್ಲ ಗುರುವಿನ ಸ್ಥಾನ ಬದಲಾವಣೆಯ ಜೊತೆಯಲ್ಲಿ ನಿಮಗೆ ಇಪ್ಪತ್ತ ನಾಲ್ಕನೇ ತಾರೀಕು ಅಲ್ಲಿ ಶುಕ್ರ ಬಂದು ಸೇರಿಕೊಂಡಿತ್ತು ಈಗ ಪ್ರೆಸೆಂಟ್ ಈಗ ಶುಕ್ರಗ್ರಹ ರಾಶಿನಲ್ಲಿರುತ್ತೆ ರವಿಯೂ ಸಹ ಮೇಷ ರಾಶಿನಲ್ಲಿ ಇರ್ತಾನೆ ಗುರುವಿನ ಸ್ಥಾನ ಬದಲಾವಣೆಗಳು ಆಗಿದೆ ಈಗ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ತುಂಬ ಕಿರಿಕಿರಿ ಆಗ್ತಿತ್ತು ಹಣಕಾಸಿನ ಗೊಂದಲಗಳು ಜಾಸ್ತಿ ಆಗ್ತಿತ್ತು ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಮನಸ್ತಾಪಗಳು ಬರ್ತಾ ಇತ್ತಿತ್ತು ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅಡೆತಡೆಗಳು ಸಮಸ್ಯೆಗಳು ಒಂದೊಂದು ಸೃಷ್ಟಿಯಾಗ್ತಾ ಇತ್ತು ಅದೆಲ್ಲವೂ ಸಹ ನಿವಾರಣೆಯಾಗುವಂತಹ ಶುಭ ದಿನ ಈ ದಿನದಿಂದ ಪ್ರಾರಂಭ ಈ ದಿನದಲ್ಲಿ ನಿಮಗೆ ಹಣಕಾಸಿನ ಅನುಕೂಲತೆಗಳು ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು ಸಾಲದ ಬಾಧೆಯಿಂದ ಬಿಡುಗಡೆ ಹೊಂದುವಂಥ ಸನ್ನಿವೇಶಗಳು ಹಣಕಾಸಿನ ನೆರವು ಸಿಗುವಂತಹ ವಾತಾವರಣ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ದಿನ ಮೇಷರಾಶಿಯವರಿಗಿರುತ್ತೆ ಯಾವುದಾದರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ನಲ್ಲಿ ವರ್ಕ್ ಮಾಡುವಂಥವರು ಇಂಥವರೆಲ್ಲರಿಗೂ ಸಹ ತುಂಬ ಅನುಕೂಲತೆಗಳಾಗುವಂಥದ್ದು ಮೇಷರಾಶಿಯವರಿಗಿರುತ್ತೆ ಜೊತೆಯಲ್ಲಿ ಈಗ ಆ ಉಚ್ಚ ಸ್ಥಾನದಲ್ಲಿ ಶುಕ್ರ ಮತ್ತು ರವಿ ಇರೋದ್ರಿಂದ ಕೀರ್ತಿವಂತರೂ ಹಾಕ್ತಾರೆ ಹಣಕಾಸಿನ ಅನುಕೂಲತೆಗಳು ಹಣಕಾಸಿನ ಗಳಿಕೆಗಳು ತುಂಬ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ಮೇಷರಾಶಿಯವರು ನೋಡುವಂತಹ ಸನ್ನಿವೇಶ ದಿನ ಖಂಡಿತವಾಗಿರುತ್ತೆ ನಂತರದಲ್ಲಿ ಋಷಭರಾಶಿಯವರಿಗೆ ನೋಡಿ ಮೇಷರಾಶಿಯಿಂದ ಬಿಡುಗಡೆ ಹೊಂದಿದಂತಹ ಗುರುಗ್ರಹ ಬಂದಿದ್ದಲ್ಲಿ ರಾಶಿಗೆ ಬಂದ ರಾಶಿಯ ಅಧಿಪತಿ ಯಾರು ಅಂತ ಅಂದರೆ ಶುಕ್ರಗ್ರಹ ಶುಕ್ರಗ್ರಹನ ಶತ್ರುವಿನ ಮನೆಯಲ್ಲಿ ಒಬ್ಬ ಶತ್ರು ಬಂದಾಗ ಋಷಭರಾಶಿಯವರಿಗೆ ಗೊತ್ತಾಗತ್ತೆ ಹಣಕಾಸಿನ ಸಾಲದ ಬಾಧೆಗಳು ಹೆಚ್ಚಾಗುವಂಥ ಸನ್ನಿವೇಶಗಳು ಹಣಕಾಸಿನಲ್ಲಿ ಗೊಂದಲಗಳು ದಾಯಾದಿ ಕಲಹಗಳು ಕೌಟುಂಬಿಕ ವಿಚಾರದಲ್ಲಿ ಮನಸ್ತಾಪಗಳು ಇವೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಋಷಭರಾಶಿಯವರು ನಾವು ಸ್ವಲ್ಪ ಯಾಮಾರಿದ್ರೂ ಸಹ ನಮಗೆ ನಮ್ಮ ಬೆನ್ನ ಹಿಂದೆ ಏನೇನೋ ಒಂದು ರೀತಿಯಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಆದ್ದರಿಂದ ಋಷಭರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗಿರುವಂತಹ ದಿನಗಳು ಆರಂಭ ಸ್ವಲ್ಪ ರಾಯರ ಪ್ರಾರ್ಥನೆಯಿಂದಲೇ ಇದರಲ್ಲಿ ಸುಲಭವಾಗಿರುವಂತಹ ಮಾರ್ಗಗಳು ಸಿಗಲಿಕ್ಕೆ ಸಾಧ್ಯವಾಗತ್ತೆ ರಾಯರ ಪ್ರಾರ್ಥನೆ ಮಾಡಿ ಮತ್ತು ಮಿಥುನ ರಾಶಿಯವರೆಗೂ ಸಹ ಇದುವರೆಗೂ ಗುರುಬಲ ತುಂಬ ಚೆನ್ನಾಗಿತ್ತು ಈ ದಿನದಿಂದ ಗುರುಬಲ ಇಲ್ಲ ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಆಗೋದರಿಂದ ಅವರಿಗೆ ಗುರುವಿನ ಬಲ ಇರೋದಿಲ್ಲ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ತಾಪತ್ರೆಗಳು ಹೊಸ ಹೊಸ ಕೆಲಸದಲ್ಲಿ ಸ್ವಲ್ಪ ನಷ್ಟಗಳು ಆ ಭೂಮಿ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಕಲಹಗಳಾಗುವಂಥ ಸನ್ನಿವೇಶಗಳು ಮದುವೆ ಮುಂಜಿಗಳು ಅಂತ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ನಿಧಾನ ಮಂದಗತಿಯಲ್ಲಾಗುವಂಥ ಸನ್ನಿವೇಶಗಳು ಇವೆಲ್ಲವೂ ಇರುವಂಥದ್ದು ಓದುವಂತಹ ಮಕ್ಕಳಿಗೂ ಸ್ವಲ್ಪ ನೆನಪಿನ ಶಕ್ತಿ ಕಾನ್ಸಂಟ್ರೇಷನ್ ಸ್ವಲ್ಪ ಡೌನ್ ಆಗುತ್ತೆ ಸ್ವಲ್ಪ ತುಂಬ ಆಟಪಾಠಗಳು ಈ ಕಡೆ ಜಾಸ್ತಿ ಒಲವನ್ನು ತೋರಿಸ್ತಾರೆ ಸ್ವಲ್ಪ ಜಾಗ್ರತೆ ಈ ಸಂದರ್ಭದಲ್ಲಿ ಮಿಥುನ್ ರಾಶಿಯವರು ರಾಯರ ಪ್ರಾರ್ಥನೆಯಂತೂ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗ್ತದೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಒಂದೇ ಒಮ್ಮೆ ಭೇಟಿ ಕೊಟ್ಟು ರಾಯರ ಅನುಗ್ರಹವನ್ನು ಪಡ್ಕೊಂಬನ್ನಿ ಅನುಕೂಲವಾಗುತ್ತೆ ನಂತರದಲ್ಲಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಬಹಳ ದಿನಗಳಿಂದ ಸಮಸ್ಯೆಗಳಿರ್ತೀರಿ ಈ ದಿನದಿಂದ ಆ ಸಮಸ್ಯೆಗಳೆಲ್ಲವೂ ಸಹ ಶುಭಕ್ಕೆ ತಿರುಗುವಂಥ ಸನ್ನಿವೇಶಗಳು ಕರ್ಕಾಟಕ ರಾಶಿಯವರಿಗೆ ಗುರುಬಲ ಬಂತು ಈ ಗುರುಬಲ ಬಂದಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ನಿಂತಿದಂತಹ ಎಷ್ಟೋ ಶುಭ ಕಾರ್ಯಗಳು ಪ್ರಗತಿಗೆ ಬರುತ್ತೆ ಕೆಲಸದಲ್ಲಿ ನಷ್ಟವಿದ್ದಂಥ ಕೆಲಸ ಲಾಭಕ್ಕೆ ಬರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಒಳ್ಳೆಯ ಸೌಹಾರ್ದತೆ ಇರುತ್ತೆ ಅಧಿಕಾರಿಗಳ ಹೊಗಳಿಕೆ ಪ್ರಶಂಸೆ ಬಡ್ತಿ ಪ್ರಮೋಷನ್ಸ್ ಇವೆಲ್ಲ ಸಿಗುವಂತಹ ವಾತಾವರಣಗಳು ಕರ್ಕಾಟಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಂತೂ ಹೇರಳವಾಗುತ್ತೆ ಎಷ್ಟೋ ನಷ್ಟಗಳೆಲ್ಲವೂ ಸಹ ಲಾಭಕ್ಕೆ ತಿರುಗುವಂಥ ಶುಭ ದಿನಗಳು ಈ ದಿನ ಪ್ರಾರಂಭ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲೂ ಬಹಳ ದಿನಗಳ ಕಾಲ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಅಧಿಪತಿ ಚಂದ್ರಗ್ರಹ ಆಗ್ತಾನೆ ಶಿವನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಅನುಕೂಲತೆಗಳನ್ನು ನೋಡ್ತೀವಿ ನಂತರದಲ್ಲಿ ಸಿಂಹರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರುವಾಗ್ತಾರೆ ಒಂಬತ್ತನೇ ಮನೆಯಲ್ಲಿ ಶುಕ್ರನಿರ್ತಾನೆ ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರು ಹಣಕಾಸಿನ ಅನುಕೂಲತೆಗಳು ವ್ಯವಹಾರದಲ್ಲಿ ಪ್ರಗತಿ ಶುಭ ಕಾರ್ಯಗಳಾಗುವಂಥದ್ದು ಹೊಸ ಹೊಸ ಕೆಲಸಗಳ ಆರಂಭ ಅದರಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಇದೆಲ್ಲ ಸಿಗುವಂತಹ ವಾತಾವರಣ ಸಿಂಹರಾಶಿಯವರಿಗೂ ಇದೆ ಸಿಂಹರಾಶಿಯವರಿಗೆ ಸ್ವಲ್ಪ ಸಪ್ತಮದಲ್ಲಿ ದೃಷ್ಟಿ ಶನಿಯ ದೃಷ್ಟಿ ಇರೋದ್ರಿಂದ ಏನೇನು ಮಾಡೋಕ್ಕೋದ್ರೂ ಸ್ವಲ್ಪ ದೃಷ್ಟಿದೋಷಗಳು ಹೊಟ್ಟೆ ಉರಿ ಪಡುವಂಥವರಂತೂ ಇದ್ದೇ ಇರ್ತಾರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಮಿಕ್ಕಿದ್ದೇನು ಸಮಸ್ಯೆಗಳು ಬರೋದಿಲ್ಲ ಅನಂತರದಲ್ಲಿ ಕನ್ಯರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಕನ್ಯರಾಶಿವರಿಗೂ ಗುರುಬಲ ಬಂತು ಕನ್ಯಾರಾಶಿಯವರಿಗೂ ಸಹ ಜನ್ಮದಲ್ಲಿ ಕೇತು ಇರೋದರಿಂದ ಎಷ್ಟೋ ದಿನಗಳಿಂದ ಶುಭ ಕಾರ್ಯಗಳಾಗ್ತಾ ಇರಲಿಲ್ಲ ವ್ಯವಹಾರದಲ್ಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದದ್ದು ಇದೆಲ್ಲದಕ್ಕೂ ಸಹ ಈ ದಿನ ಕನ್ಯಾರಾಶಿಯವರಿಗೆ ತುಂಬ ಪ್ರಶಸ್ತ ಮದುವೆ ಮುಂಜಿಗಳಾಗುವಂಥದ್ದು ಮನೆಗಳ ಶುಭ ಕಾರ್ಯಗಳು ಹೇರಳವಾಗುವಂಥದ್ದು ಹೊಸ ಹೊಸ ಏನಾದರೂ ಖರೀದಿ ಮಾಡುವಂಥ ಯೋಗ ಭೂಮಿ ಪ್ರಾಪ್ತಿ ಮನೆ ಕಟ್ಟುವಂತಹ ಯೋಗ ಮದುವೆ ಮುಂಜಿಗಳು ಮಾಡುವಂತಹ ಯೋಗಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥ ಯೋಗಗಳು ತುಂಬ ಚೆನ್ನಾಗಿರುತ್ತೆ ಒಂದು ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ದಿನಗಳು ಆರಂಭವಾಯಿತು ಕನ್ಯ ರಾಶಿವರಿಗೆ ರಾಶಿ ಜನ್ಮದಲ್ಲಿ ಸ್ವಲ್ಪ ಕೇತು ಇರ್ತಾನಲ್ಲ ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ವಿನಾಯಕನಿಗೆ ಸಂಕಷ್ಟಹರ ಚತುರ್ಥಿ ಪೂಜೆಗಳಲ್ಲಿ ಭಾಗವಹಿಸುವುದು ಇದನ್ನು ತಪ್ಪದೆ ಮಾಡಿ ಇನ್ನೂ ಅನುಕೂಲವಾಗುತ್ತೆ ನಂತರದಲ್ಲಿ ತುಲಾರಾಶಿವರಿಗೆ ತುಲಾರಾಶಿವರಿಗೆ ಗುರುವಿನ ನೇರ ದೃಷ್ಟಿಯೂ ಸಹ ಬರುತ್ತೆ ಅಷ್ಟಮದಲ್ಲಿ ಗುರು ಬರ್ತಾರೆ ಅಷ್ಟು ಅನುಕೂಲತೆಗಳು ಇರೋದಿಲ್ಲ ಆನಂತರದಲ್ಲಿ ಕೆಲವು ಗ್ರಹಾವಧಿಗಳ ಬದಲಾವಣೆಗಳು ಸಹ ಇರುತ್ತೆ ಸ್ವಲ್ಪ ತುಲಾರಾಶಿಯವರಿಗೆ ಹಣಕಾಸಿನ ಸ್ವಲ್ಪ ಗೊಂದಲಗಳು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಸಂಕಷ್ಟಗಳು ಸಮಸ್ಯೆಗಳು ಬೇಸರ ಮತ್ತು ಹೊಟ್ಟೆ ಉರಿ ಪಡುವಂಥವರು ಇನ್ವೆಸ್ಟ್ ಮಾಡಿದರಲ್ಲಿ ಸ್ವಲ್ಪ ನಷ್ಟಗಳನ್ನು ಅನುಭವಿಸುವಂಥದ್ದು ಸ್ವಲ್ಪ ಈ ರೀತಿಯಾದಂತಹ ಅಹಿತಕರವಾದಂತಹ ವಾತಾವರಣಗಳಂತೂ ಸೃಷ್ಟಿಯಾಗುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತುಲಾರಾಶಿಯವರು ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಒಂದು ಕುಂಕುಮಾರ್ಚನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲವಾಗತ್ತೆ ನಂತರದಲ್ಲಿ ವೃಶ್ಚಿಕ ರಾಶಿಯವ್ರಿಗೂ ಬಹಳ ಪ್ರಶಸ್ತವಾಗಿತ್ತು ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿಗೆ ಬರುತ್ತೆ ವೃಶ್ಚಿಕ ರಾಶಿ ಬರೋದ್ರಿಂದ ಅವ್ರಿಗೂ ಸಹ ಗುರುಬಲ ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟೋ ದಿನಗಳಿಂದ ಮಾ ಮಾಡಬೇಕಾಗಿರುವಂಥ ಕೆಲಸಗಳು ಸ್ವಲ್ಪ ಇಡ್ ಹಿನ್ನಡೆ ಆಗುತ್ತೆ ಮತ್ತು ತುಂಬ ಲಾಭದಲ್ಲಿದ್ದಂತಹ ವಾತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅದು ಸ್ವಲ್ಪ ಅಡೆತಡೆಗಳು ಬರುತ್ತೆ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ವ್ಯವಹಾರದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು ಯಾಕೆ ಅಂದರೆ ಗುರುವಿನ ನೇರ ದೃಷ್ಟಿ ನಿಮ್ಮ ಮೇಲೆ ರಾಶಿಯ ಮೇಲೆ ಬೀಳೋದ್ರಿಂದ ಅಷ್ಟು ವ್ಯವಹಾರಗಳು ಅಷ್ಟು ಪ್ರಗತಿ ಬರಲಿಕ್ಕೆ ಕಷ್ಟಕರವಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜಾಗ್ರತೆಯನ್ನು ವಹಿಸಿ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ನಂತರದಲ್ಲಿ ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಅಂಥ ಸಮಸ್ಯೆಗಳೇನು ಬರೋದಿಲ್ಲ ಆ ಗುರುವಿನ ತಟಸ್ಥ ಸ್ವಭಾವದಲ್ಲಿರುತ್ತೆ ಅದರಲ್ಲೂ ಅನುಕೂಲಕರ ಸ್ವಲ್ಪ ಗ್ರಹಗತಿಗಳು ಕೆಲವು ಬದಲಾವಣೆಗಳಾಗೋದ್ರಿಂದ ಧನುಸು ರಾಶಿಯವರಿಗೆ ಪ್ರಗತಿ ಕಾಣಂತಹ ವಾತಾವರಣ ಶುಭ ಕಾರ್ಯಗಳಾಗುತ್ತೆ ಕೋಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳು ಸಿಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುತ್ತೆ ಈ ಧನುಸು ರಾಶಿಯವರು ರಾಜಕೀಯ ವ್ಯಕ್ತಿಗಳಿಗೆ ಉನ್ನತವಾದಂತಹ ಸ್ಥಾನಮಾನಗಳು ಸಿಗುವಂಥ ಸನ್ನಿವೇಶಗಳು ತುಂಬ ಚೆನ್ನಾಗಿದೆ ಕಲಾವಿದರಿಗಂತೂ ದೊಡ್ಡ ಮಟ್ಟದ ಲಾಭ ವಿದ್ಯಾವಂತರಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಧನುಸು ರಾಶಿಯವರಿಗೆ ಒಂದು ರೀತಿಯಾದಂತಹ ಲಕ್ಕಿ ಗ್ರಹ ಅಂತ ಹೇಳ್ಬೋದು ಈ ಮಿ ಧನುಸು ರಾಶಿ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಮಕರ ರಾಶಿವರಿಗೆ ಕೋಪ ಕಡಿಮೆ ಆಗ್ತಿದೆ ಎಷ್ಟೋ ನಷ್ಟಗಳವೂ ಸಹ ಲಾಭಕ್ಕೆ ತಿರುಗ್ತಾ ಇದೆ ಸಮಸ್ಯೆಗಳಿಂದ ಹೊರಬರ್ತಾ ಇದ್ದೀವಿ ಎಷ್ಟೋ ಕೋರ್ಟ್ ಕಚೇರಿಗಳೇ ವಾತಾವರಣಗಳಿತ್ತು ಕೋ ಕೇಸು ಪೊಲೀಸ್ ಸ್ಟೇಷನ್ಸು ದಾಯಾದಿ ಕಲಹಗಳು ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಮನಸ್ತಾಪಗಳು ಬೇಸರಗಳು ಮತ್ತು ಜಿದ್ದು ವಾಗ್ವಾದಗಳು ದ್ವೇಷ ಇವೆಲ್ಲವೂ ಸಹ ಕಡಿಮೆ ಆಗುವಂತಹ ವಾತಾವರಣಗಳು ಮಕರ ರಾಶಿಯವರಿಗೆ ಆಗಿದೆ ಆಗ್ತಾ ಇರುತ್ತೆ ಮುಂದಿನ ದಿನಗಳಲ್ಲಂತೂ ಎಲ್ಲ ಒಂದು ಸುಭಿಕ್ಷವಾದಂತಹ ದಿನಗಳು ಅತ್ಯಂತ ಬೇಗ ಬರುವಂತಹ ವಾತಾವರಣ ಇರುತ್ತೆ ಸದ್ಯದಿಗೆ ಸ್ವಲ್ಪ ಹನುಮಂತನ ಪ್ರಾರ್ಥನೆಯಿಂದ ತುಂಬ ಇನ್ನೂ ಅನುಕೂಲಕರವಾಗುತ್ತೆ ನಂತರ ಕುಂಭರಾಶಿಯವರಿಗೂ ಸಹ ಜನ್ಮದಲ್ಲಿಯೇ ಶನಿ ಇದ್ದಾನೆ ಶನಿಯಿಂದ ಎರಡನೇ ಮನೆಯಲ್ಲಿ ಕುಜ ಮತ್ತು ಬುಧ ರಾಹು ಇರ್ತಾನೆ ಮೂರನೇ ಮನೆ ರವಿ ಶುಕ್ರವಾರ ಮತ್ತು ಚಂದ್ರ ಇರ್ತಾರೆ ಮತ್ತು ಅದಕ್ಕೆ ಅದೇ ರೀತಿ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾರೆ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಇದ್ದರೂ ಸಹ ಶುಭ ಕಾರ್ಯಗಳಿಗೆ ಸಮಸ್ಯೆಗಳು ಬರೋದಿಲ್ಲ ಯಾಕೆಂದರೆ ಶುಕ್ರನ ಅನುಗ್ರಹವಿರುತ್ತೆ ಮತ್ತು ತಾರಾಬಲ ಚಂದ್ರಬಳವು ಕೂಡ ಬರುತ್ತೆ ಈ ಮಾ ಈ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾಗ ಸ್ವಲ್ಪ ಕೋಪದ ವಾತಾವರಣ ಸ್ವಲ್ಪ ಸಣ್ಣ ಪುಟ್ಟದಕ್ಕೂ ಕೋಪ ಸ್ವಲ್ಪ ಕಲಹ ಸ್ವಲ್ಪ ಆತುರದ ನಿರ್ಧಾರ ಬೇಸರ ಇವೆಲ್ಲವೂ ಸಹ ಬರುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ಏನೇ ಬಂದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಕೋಪಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಆಲೋಚನೆ ಮಾಡಿ ನಿರ್ಧರಿಸ್ಕೊಳ್ಬೇಕು ಆವಾಗ ಸ್ವಲ್ಪ ಆಗುವಂಥ ಸನ್ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಬೋದು ಅಂತಹ ಕುಂಭ ಹೇಳ್ಬೋದು ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಲಾಭ ಸಿಗುತ್ತೆ ನಮಗೆ ನಂತರದಲ್ಲಿ ಮೀನರಾಶಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹ ಮೂರನೇ ಮನೆಯಲ್ಲಿ ಗುರು ಇರ್ತಾನೆ ಗುರು ಅನುಕೂಲಕರವಾಗಿದ್ದರೂ ಸಹ ಜನ್ಮದಲ್ಲಿ ಬುಧ ಜನ್ಮದಲ್ಲಿ ಕುಜ ಜನ್ಮದಲ್ಲಿ ಮತ್ತೆ ರಾಹು ಇರ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಾ ಇದೆ ಬುದ್ಧಿ ಸ್ವಲ್ಪ ಚಂಚಲವಾಗ್ತಿದೆ ಓದುವಂಥ ಮಕ್ಕಳಿಗೆ ಭಾಳ ಡಿಸ್ಟರ್ಬ್ ಆಗ್ತಾ ಇದೆ ನೆನಪಿನ ಶಕ್ತಿಯು ಕಡಿಮೆ ಆಗ್ತಿದೆ ಸಣ್ಣ ಸಣ್ಣ ವಿಚಾರಗಳಿಗೂ ಗಲಾಟೆ ಬೇಸರ ಗೊಂದಲ ಮತ್ತು ಕೋಪ ಘರ್ಷಣೆ ಮಾತುಕತೆ ಮಾತುಗೆ ಮಾತು ಕೊಡುವಂಥದ್ದು ಇದೆಲ್ಲವೂ ಸಹ ಆಗ್ತಾ ಇರುತ್ತೆ ಸ್ವಲ್ಪ ಜಾಗ್ರತೆ ತಂದೆ ತಾಯಿಗಳಿದ್ದರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವ್ರ ಜೊತೆ ಜಾಸ್ತಿ ವಾಗ್ವಾದ ಕೊಡಿ ಒಂದು ಏಟ್ ಹೊಡೆದ್ರೂ ಒಂದು ಏಟ್ ಬೈದ್ರೂ ಸಹ ಸೈಲೆಂಟಾಗಿರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಗುವಂತಹ ಎಷ್ಟೋ ಬೇಸರ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವ್ಯವಹಾರ ಮಾಡುವಂಥವ್ರಿಗೂ ಸ್ವಲ್ಪ ಹಿನ್ನಡೆಗಳಾಗತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದನ್ನು ನೋಡಿ ಒಂದನೇ ತಾರೀಕಾಗಿತ್ತು ನಾಳೆ ಎರಡನೇ ತಾರೀಕು ನವಮಿ ತುಂಬ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಧನಿಶ್ ನಕ್ಷತ್ರ ನಕ್ಷತ್ರ ಅಷ್ಟು ಚೆನ್ನಾಗಿಲ್ಲ ನಾವು ಒಂದು ತಿಥಿ ಚೆನ್ನಾಗಿದೆ ಅಂತ ಹೇಳ್ಬೋದು ನಾಳೆ ದಿನ ಭೇಟಿ ಮಾಡ್ತೇನೆ ಗುರುವಾರ ಬೀಳುತ್ತಲ್ಲ ಭೇಟಿ ಮಾಡೋಣ ಇದನ್ನು ಕಾರ್ಯಕ್ರಮಕ್ಕೆ ಮಂಗಳವಾರ ನಾಡೋಣ ನಮಸ್ಕಾರ